ನಾನು ಈ ಪ್ರೇಯರ್ ಆಡ್ತಾ ಇರೋದು ಸಂಜಯ್ ಗೌಡರು ನನಗೆ ಆತ್ಮೀಯ ಒಬ್ಬ ಬ್ರದರ್ ಥರ. ನನ್ನ ಎಲ್ಲ ಕಾರ್ಯಕ್ರಮಗಳು ಅಂದರೆ ನಾನೇನೇ ಒಂದು ಸೋಷಿಯಲ್ ಅವೇರ್ನೆಸ್ ಇದ್ದಾಗ ಇಲ್ಲಿ ಸಹಾಯ ಮಾಡಬೇಕು, ಯಾರಿಗೋ ಏನು ತೊಂದರೆ ಆಗಿದೆ, ಯಾರಿಗೋ ಮೆಡಿಸಿನ್ ಕೊಡಿಸ್ಬೇಕು ಯಾರಿಗೋ ಅಥವಾ ಯಾರಿಗೋ ತೊಂದರೆ ಆಗ್ತಾ ಇದೆ, ನಾವು ಕೇಳಿದಾಗೆಲ್ಲ ಅವರು ಅನಂತಣ್ಣ ನೀವು ಅದೆಲ್ಲ ಹೇಳೋಂಗಿಲ್ಲ, ಏನಾಗಬೇಕು ಹೇಳಿ ನಾನು ಮಾಡಿಕೊಡ್ತೀನಿ, ಇದು ಉಪ್ರೇಕ್ಷೆಗೆಲ್ಲ ನಿಜವಾಗಿ ಹೇಳ್ತಾ ಇರೋ ಮಾತು. ಅದು ನನಗೆ ಭಾಳ, ಯಾಕಂದರೆ ನಾನು ನಮ್ಮ ಕಲಾವಿದರುಗಳಿಗೆಲ್ಲ ನಮ್ಮ ಯಜಮಾನರು ಅಂಬರೀಷ್ ಅವರು ಒಂದೇ ಮಾತಾಡೋರು, ನೀನು ಉಸಿರಿರೋವರೆಗೂ ಕಲಾವಿದರಿಗೋಸ್ಕರ ದುಡಿ ಅಂತ. ನಮ್ಮ ಕೈಲಾದ್ದು ಅವ್ರು ನಮ್ಗೆ ಕೊಟ್ಟಿರೋ ಒಂದು ಭಿಕ್ಷೆಯನ್ನು ನಾವು ಇವತ್ತಿನ ನಿಂತಿದ್ದೀವಿ. ಇಡೀ ಸಭಾಂಗಣ ನಮ್ಮ ಮಟ್ಟಕ್ಕೆ ಹಾಕಬೇಕು ಅಂದರೆ ನಮ್ಮ ಯಜಮಾನರ ಕಾರಣ. ಇವತ್ತು ನಾನು ಯಾಕೆ ಈ ಒಂದು ಪ್ರಾರ್ಥನೆ ಆಡಬೇಕು ಅಂತ ನನಗೆ ಮನಸ್ಸು ಬಂತಂದರೆ, ಸಂಜಯ್ ಗೌಡರು ಒಂದು ಒಳ್ಳೆ ರೈತ ಅಂತ ಹೇಳ್ಬಿಟ್ಟು ಒಂದು ಆಲ್ಬಮ್ ಮಾಡ್ಬೇಕಂತ ಫೋನ್ ಮಾಡಿದ್ರು, ಅವತ್ತಿವತ್ತು ಕರೆದು ಬಂದಿದ್ದೀನಿ. ಅವ್ರಿಗೋಸ್ಕರ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅವರೆಲ್ಲ ಕಾರ್ಯಕ್ರಮಗಳಿಗೂ ಭಗವಂತ ಒಳ್ಳೇದು ಮಾಡಲಿ. ಯಾಕಂದರೆ ಒಬ್ಬರು ಅಣ್ಣ ಅವರು ಹೇಳು, ಒಬ್ಬರು ಪ್ರೊಡ್ಯೂಸರು ಚೆನ್ನಾಗಿದ್ದರೆ 100 ಜನ ಅನ್ನ ತಿಂತಾರೆ, ಅದರಿಂದ ಅವರೊಬ್ಬರು ಗಟ್ಟಿಯಾಗಿದ್ದರೆ ನಾವೆಲ್ಲ ಸಹಾಯ ಮಾಡಿದ್ರೆ ಇಂಥದ್ದು ಇನ್ನೂ 100 ಕಾರ್ಯಕ್ರಮ. ಅದನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಂಡು ಅವರಿಗೆ ಶುಭ ಕೋರ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನೊಂದು ಸಣ್ಣ ಒಂದು ಪ್ರಯತ್ನ. ವೆಂಕಟಾದ್ರಿ ಅಂತ ನನ್ನ ಸ್ನೇಹಿತರಿದ್ದ ಕಲಾವಿದ, ಅವನು ತುಂಬ ಒಳ್ಳೆಯ ಕಲಾವಿದ, ಅವನು ನಾಟಕ ಕಲಾವಿದ, ಅವನು ಕಿರ್ಲೋಸ್ಕರ್ಲಿದ್ದ, ಅವನು ತಿರೋಗುಟ. ಅವನು ಹೇಳ್ಕೊಟ್ಟಿರೋದೊಂದು ಶ್ಲೋಕ ನಾನು ನಿಮ್ಮ ಮುಂದೆ ಇರ್ತೀನಿ, ದಯವಿಟ್ಟು ಏನಾದರೂ ಇದರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತೇನೆ. ಸಿಂಗರ್ ಆದ್ರೂ ಪ್ರಯತ್ನ ಮಾಡಿರ್ತೀನಿ. ಧನ್ಯವಾದ. ಮೊದಲನೇದಾಗಿ ರೈತ ಹಾಡಿಗೆ ಬಂದು ಲಾಂಚ್ಗೆ ಬಂದು ನಮ್ಮನ್ನೆಲ್ಲ ಆಶೀರ್ವದಿಸಿದಂಥ ನಿಮ್ಮೆಲ್ರಿಗೂ ನಮ್ಮ ಎಂಟೈರ್ ತಂಡದಿಂದ ತುಂಬ ಹೃದಯ ಧನ್ಯವಾದಗಳು. ಏನು ಈ ಒಂದು ಹಾಡ್ ಮಾಡಿದ ಮೇನ್ ಉದ್ದೇಶ ಏನಂತಂದರೆ, ನಾವು ಪ್ರೊಫೆಷನ್ ವೈಸು ತುಂಬ ಎವ್ರಿಡೇ ನೋಡಿದಾಗ ಎಲ್ರಿಗೂ ಒಂದೊಂದು ಪ್ರೊಫೆಷನಲ್ ಹ್ಯಾಬಿಟ್ಸ್ ಇರುತ್ತೆ. ನಾನು ದೊಡ್ಡವನಾದ್ಮೇಲಿಂದ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀನಿ, ನಾನು ದೊಡ್ಡವನಾದ್ಮೇಲಿಂದ ಒಬ್ಬ ಮ್ಯೂಸಿಷಿಯನ್ ಆಗ್ತೀನಿ, ಇಲ್ಲ ಸಾವಿರಾರು ಐಡಿಯಾಸ್ ಇರುತ್ತೆ ಮಕ್ಕಳಿಂದಾನೇ ತೊಗೊಂಡ್ರು. ಆದರೆ ಭಾಳ ಕಮ್ಮಿ ಜನ ಹೇಳ್ತಾರೆ ದಟ್ ನಾನು ದೊಡ್ಡವನಾದ್ಮೇಲೆ ರೈತ ಆಗಬೇಕು ಅಂತ. ಅದು ರೈತ ಅನ್ನೋ ಒಂದು ವರ್ಡಲ್ಲಿ ಎಷ್ಟು ಪವರ್ ಇದೆ ಅಂತಂದರೆ, ಬಹುಶಃ ರೈತ ಅನ್ನೋ ಒಂದು ಅದ್ಭುತವಾದಂಥ ಶಕ್ತಿ ನಮ್ಮ ದೇಶದಲ್ಲಿ ಇಲ್ಲ ಅಂತಂದರೆ ಬೆನ್ನೆಲುಬೆ ಇಲ್ಲ ಅಂತ ನಾನು ನಂಬ್ತೀನಿ. ಪ್ರತಿಯೊಬ್ಬ ಗಡಿಯಲ್ಲಿ ನಿಂತ್ಕೊಂಡು ಕಾಯುವಂಥ ಯೋಧನಿಂದ ಹಿಡಿದು ಬಸ್ ಸ್ಟ್ಯಾಂಡಲ್ಲಿ ಕೂಲಿ ಮಾಡುವಂಥ ಒಬ್ಬ ಸಾಮಾನ್ಯನಿಗೂ ಕೂಡ ರೈತ ಕೊಡುವಂಥ ಊಟ ಪ್ರತಿದಿನದ ನಿತ್ಯ ಕೊಟ್ಟುವಂಥ ಒಂದು ಶಕ್ತಿಯಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ್ಯಂಡ್ ಇವ್ರ ಮೇಲೆ ನಾವು ಸಾಂಗ್ ಮಾಡ್ಬೇಕಾದ್ರೆ ಭಾಳ ಕೇರ್ಫುಲ್ ಆಗಿ ಅವ್ರ ಸೆಂಟಿಮೆಂಟ್ಸ್ನ ಎಲ್ಲೂ ಹರ್ಟ್ ಮಾಡದೆ, ಆ್ಯಂಡ್ ಯಾರ್ಯಾರು ರೈತರಿಗೋಸ್ಕರ ಇವತ್ತರೆಗೂ ದುಡಿದಿದ್ದಾರೆ, ಯಾರ್ಯಾರು ರೈತರನ್ನ ಪ್ರೀತಿಸ್ತಾರೆ, ಸೊ ಅವ್ರನ್ನ ಎಲ್ಲಾರನ್ನೂ ಒಂದು ಮನಸ್ಸಲ್ಲಿ ಇಟ್ಕೊಂಡು ಹಾಗೆ ಒಂದು ನಾನ್ ಕಮರ್ಷಿಯಲ್ ವೇಲಿ ಎಲ್ಲೂ ಕಮರ್ಷಿಯಲ್ ಅಂತ ಕಾಣಿಸ್ದೆ ಮಾಡಬೇಕಾದಂಥ ಒಂದು ಮಾಡಿದಂಥ ಒಂದು ಸಾಂಗು ಈ ರೈತ ಸಾಂಗು. ಮೊದಲನೇದಾಗಿ ಸ್ಟೇಜ್ ಮೇಲೆ ಇರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಫ್ರಮ್ ದ ಡೇ ಒನ್ ಮೊದಲಿಂದನೂ ಎಲ್ಲ ಸಾಂಗ್ಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿರೋದಕ್ಕೆ. ಆ್ಯಂಡ್ ನನ್ನ ಗೆಳೆಯ ಸಂಜಯ್ ಗೌಡ ಅವರು ನಿಜ ಹೇಳ್ಬೇಕಂತಂದರೆ ನಾನು ಅವರು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವಾಗಿಂದನೂ ಕೂಡ ಅವ್ರಿಗೆ ಮ್ಯೂಸಿಕ್ ಮೇಲಿರುವಂಥ ಒಂದು ಪ್ಯಾಷನ್ನು, ಆರ್ಟ್ಸ್ ಮೇಲಿರುವಂಥ ಒಂದು ಪ್ಯಾಷನ್ನು ಇವತ್ತು ಅವ್ರನ್ನ ಒಂದು ಉನ್ನತ ಸ್ಥಾನಕ್ಕೆ ತೊಗೊಂಡು ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ್ಯಂಡ್ ದ ಎಂಟೈರ್ ಟೀಮ್, ನನ್ನ ಬ್ರದರ್ ಆಕಾಶ್, ಐ ಥಿಂಕ್ ಒಂದು ನನ್ನ 15 ಮ್ಯೂಸಿಕ್ ವಿಡಿಯೋ ನನ್ನ ಜೊತೆ ವರ್ಕ್ ಮಾಡಿದ್ದಾರೆ. ನನ್ನ ಎಲ್ಲ ಸಾಂಗ್ಸೂ ಹ್ಯಾಪಿ ಯಾಕಿಂಗೆ ಫಸ್ಟ್ ಯಾಕಿಂಗೆ 1 ಹಿಡಿದು ಯಾಕಿಂಗೆ 2 ಹೀ ಈಸ್ ಒನ್ ಆಫ್ ದ ಮೈನ್ ಪಿಲ್ಲರ್ ನಮ್ಮ ಒಂದು ಟೀಮಲ್ಲಿ. ಸೊ ಖುಷಿಯಾಗುತ್ತೆ. ಆ್ಯಂಡ್ ಬಾಡಿ ಫ್ಲೂಟರ್ ನಮ್ಮ ಫ್ಲೂಟ್ ಈ ಒಂದು ಸಾಂಗಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಅವರೇ ಅದಕ್ಕೆ ಕಾರಣ, ಫ್ಲೂಟನ್ನು ಅಷ್ಟು ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಗಗನ್ ಬಡೇರಿಯಾ, ಅನಿಕೇತ್ ಬಿಹೈಂಡ್ ದ ಸೀನ್ಸ್ ಮಿಕ್ಸಿಂಗ್ ಆ್ಯಂಡ್ ಮಾಸ್ಟ್ರಿಂಗ್ ಆಗಿರ್ಬೋದು, ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಆಗಿರ್ಬೋದು ವರ್ಕ್ ಮಾಡಿದ್ದಾರೆ. ಆಮೇಲೆ ಚಂದನ್ ಅಂತ ಪೋಸ್ಟರ್ ಡಿಸೈನಿಂಗ್ ಮಾಡಿದ್ದಾರೆ. ನಾನೇನಕ್ಕೆ ಎಲ್ಲ ಟೆಕ್ನಿಷಿಯನ್ಸ್ದು ಹೆಸರು ಹೇಳ್ತಾ ಇದ್ದೀನಿ ಅಂತಂದರೆ, ಬಹುಶಃ ಒಂದು ಸಾಂಗ್ ನೋಡಿದಾಗ ಒಬ್ಬ ಹಾಡೋನು ಇಲ್ಲ ಅಲ್ಲಿ ಮಾಡಿರುವಂಥ ಆ್ಯಕ್ಟರ್ಗಳು ಮಾತ್ರ ಕಾಣಿಸ್ತಾರೆ. ಆದರೆ ತುಂಬ ಜನಕ್ಕೆ ಅದರ ಹಿಂದೆ ಶ್ರಮಿಸಿದಂಥ ಟೆಕ್ನಿಷಿಯನ್ಸ್ಗಳು ಅಷ್ಟು ಕಣ್ಣು ಕಾಣಿಸೋದಿಲ್ಲ. ಆ ಒಂದು ಸಾಂಗ್ ಅಷ್ಟು ಚೆನ್ನಾಗಿ ಬರಬೇಕಂತಂದರೆ ಆರ್ಟಿಸ್ಟ್ ಆಗಲಿ ಮ್ಯೂಸಿಷಿಯನ್ ಆಗಲಿ ಎಷ್ಟು ಎಫರ್ಟ್ ಹಾಕಿರ್ತಾರೆ, ಅದೇ ಎಫರ್ಟ್ನ ಕೂಡ ಇವರು ಹಾಕಿರ್ತಾರೆ. ಸೊ ಹಾಗಾಗಿ ನಾನೆಲ್ಲ ಟೆಕ್ನಿಷಿಯನ್ಸ್ ಹೆಸರನ್ನ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಅದ್ಭುತವಾದಂಥ ವೇದಿಕೆಯಲ್ಲಿ ನಾನು ನಿಂತ್ಕೊಂಡು ರೈತರ ಬಗ್ಗೆ ಒಂದು ಸಾಂಗ್ ಮಾಡಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಸಾಂಗನ್ನು ದಯವಿಟ್ಟು ನೋಡಿ,
ಪ್ರತಿಯೊಂದಿನ ನಾವು ಬೆಳಗ್ಗೆ ಎದ್ದು ನಾವು ದೇವ್ರನಾಮ ಭಾವಗೀತೆಗಳು ಯಾವ ಥರ ಕೇಳ್ತೀವೋ ಇನ್ಮೇಲಿಂದ ಪ್ರತಿದಿನ ಎದ್ದು ಒಂದೇ ಒಂದು ಸತಿ ರೈತನ ಹಾಡನ್ನು ಕೇಳೋಣ, ರೈತನ್ನ ನಾವು ಸ್ಮರಿಸೋಣ. ಹಾಗೆ ವರ್ಷದಲ್ಲಿ ಒಂದೇ ಒಂದಿನ ಫಾರ್ಮರ್ಸ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡಿ ಖುಷಿಯಾಗಿ ಸ್ಟೇಟಸ್ಗಳು ಹಾಕೊಂಡು ಖುಷಿ ಪಡ್ತೀವಿ. ಪ್ರತಿದಿನನೂ ಫಾರ್ಮರ್ಸ್ ಡೇ ಆಗಲಿ, ಪ್ರತಿದಿನನೂ ಅವ್ರನ್ನ ನೆನೆಸೋಣ, ಆ್ಯಂಡ್ ಪ್ರತಿದಿನನೂ ಅವ್ರಿಗೊಂದು ಟ್ರಿಬ್ಯೂಟ್ ಅಂತ ಕೊಡೋಣ ಈ ಹಾಡಿನ ಮುಖಾಂತರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರಿಗೂ, ಆ್ಯಂಡ್ ಲವ್ ಯು ಆಲ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ನನ್ನ ಪ್ರೀತಿಯ ಗಣ್ಯಾತಿ ಗಣ್ಯರು, ಅದೇ ರೀತಿ ನನ್ನ ಪ್ರೀತಿಯ ಇಲ್ಲಿರೋ ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ಬಂದಿರೋ ಸ್ನೇಹಿತರಿಗೆ ನಮಸ್ಕಾರ ಹೇಳ್ತಾ, ಮೊದಲನೇ ಬಾರಿಗೆ ನನ್ನನ್ನು ಪರದೆ ಮೇಲೆ ತರಲಿಕ್ಕೆ ಆಲೋಕೆ ಒಂದು ವಿಭಿನ್ನವಾದ ಕಾನ್ಸೆಪ್ಟ್ ಮಾಡಿಲ್ಲ. ನಾವು ಯಾರು ಪರದೆ ಮೇಲೆ ಬರಲಿಕ್ಕೋಸ್ಕರ ಮಾಡಿಲ್ಲ, ನಾವು ಹುಟ್ಟಿ ಬೆಳೀತಾರ ರೈತರು ಬೆಳೆದಿರೋ ಅನ್ನ ತಿಂದು ರೈತರಿಗೋಸ್ಕರ ನಾವು ಒಂದೇನೋ ಒಂದು ಕೊಡುಗೆ ಕೊಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಇದು ಮಾಡಿದ್ರು. ಅದಕ್ಕೆ ನಮ್ಮ ಬ್ಯಾನರಲ್ಲಾಗಲಿ ಇನ್ನೊಂದಾಗಲಿ ಯಾರು ಪ್ರೊಡ್ಯೂಸರ್ ಇಲ್ಲ, ಪ್ರೊಡಕ್ಷನ್ ನೇಮು ಇಲ್ಲ. ನಮ್ಮ ಉದ್ದೇಶ ರೈತರ ಪ್ರೊಡಕ್ಷನ್, ಅವ್ರು ಹಾಕೋ ಅನ್ನನೇ ನಾವು ಅದೇ ಪ್ರೊಡಕ್ಷನ್. ಸೊ ನಾವೆಲ್ಲ ಒಂದೇ, ನಾವು ರೈತರಿಂದ ನಾವಿರೋದು. ಇವತ್ತು ದೇಶದ ಸೈನಿಕರು ಒಬ್ಬ ಸೈನಿಕ ಆಗೋನು ಏನು, ನಮ್ಮ ರೈತ ಬೆಳೆದಿರೋ ಅನ್ನ ತಿಂದ ಸೈನಿಕ ಆಗಬೇಕು. ಒಬ್ಬ ಪೊಲಿಟಿಷಿಯನ್ ಆದ್ರೂ ಅವ್ರು ಏನಾದ್ರು ಒಂದು ರಾಜ್ಯಕ್ಕೆ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ರೈತ ಬೆಳೆದಿರೋ ಅನ್ನನ ತಿನ್ಬೇಕು. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ತಲೆ ಓಡಿಸ್ಬೇಕು ಅಂದ್ರೂ ಅವ್ರ ಸ್ಕಿಲ್ಸ್ ತೋರಿಸ್ಬೇಕು ಅಂದ್ರೆ ರೈತ ಬೆಳೆದಿರೋ ಅನ್ನ ತಿಂದೇ ಬದುಕಕ್ಕಾಗ. ಸೊ ರೈತ ಮೊದಲನೇ ಸ್ಥಾನದಲ್ಲಿ ನಿಲ್ತಾರೆ ಅನ್ನೋದು ಒಂದು ಉದ್ದೇಶಕ್ಕೆ. ಆ್ಯಂಡ್ ಇವತ್ತಿನ ಜನರೇಷನ್ ನಮ್ಮ ಬ್ರದರ್ ಹೇಳ್ದಂಗೆ ಏನಾಗ್ತಪ್ಪ ಅಂತ ಚಿಕ್ಕ ಮಕ್ಳನ್ನ ಕೇಳಿದೆ. ನಮ್ಮ ಸೆಲೆಬ್ರಿಟೀಸ್ ಯಾರು ಅಂದ್ರೆ ಮಕ್ಕಳೇ, ಯಾಕೆಂದ್ರೆ ನೆಕ್ಸ್ಟ್ ಮುಂದಿನ ಪೀಳಿಗೆನೆ ನಮ್ಮ ಇಂಟೆನ್ಷನ್ ಇರೋದು. ಏನು ಅಂದ್ರೆ ಏನಾಗ್ತೀರಾ ಅಂದ್ರೆ, ಇನ್ಕ್ಲೂಡಿಂಗ್ ನಮ್ಮನೆ ಮಕ್ಳು ಇರ್ಬೋದು, ಏನಾಗ್ತೀರಾ ಅಂದ್ರೆ ನಾನು ಪೊಲೀಸ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಹೀರೋ ಆಗ್ತೀನಿ ಅಂತಾರೆ. ಬಟ್ ನನ್ನ ಉದ್ದೇಶ ರೈತ ಆಗ್ತೀನಿ ಅನ್ನೋದು ಬರಬೇಕು ಎಲ್ಲರ ಮನಸ್ಸಲ್ಲೂ, ನೆಕ್ಸ್ಟ್ ಜನರೇಷನ್ ಮಕ್ಕಳಿಗೆ. ಸೊ ನಾವು ನಮ್ಮಿಂದನೇ ನಾವು ಶುರು ಮಾಡಬೇಕು ಪ್ರತಿಯೊಂದು. ನಾವು ಪ್ರಯತ್ನ ಏನು ಪ್ರಯತ್ನ ಮಾಡಿದೆ ಯಾವುದು ಆಗಲ್ಲ. ಪ್ರಯತ್ನ ಮಾಡಬೇಕು, ಒಂದು ಮೆಸೇಜ್ ಕೊಡಬೇಕು. ಏನು ಮೆಸೇಜ್ ಕೊಡಬೇಕು? ಇವತ್ತೇನು ಯಾರು ಮಕ್ಕಳನ್ನೆಲ್ಲ ಆಚೆ ಕರ್ಕೊಂಡು ಹೋಗ್ತೀವಿ ಅಂದ್ರೆ ವೀಕೆಂಡಲ್ಲಾಗಲಿ ಇನ್ನೊಂದಾಗಲಿ ಎಲ್ಲೋಗ್ತೀಪ್ಪ ಅಂದ್ರೆ ನಾನು ಪ್ಲೇ ಗ್ರೌಂಡ್ ಕರ್ಕೊಂಡು ಹೋಗು, ಆಮೇಲೆ ಎಲ್ಲರೂ ಬೇರೆ ದೇಶಕ್ಕೆ ಕರ್ಕೊಂಡು ಹೋಗು, ಇಲ್ಲ ಒಂದು ಜಾಗ ಕರ್ಕೊಂಡು ಹೋಗು ಅಂತಾರೆ. ಮಕ್ಕಳು ಹೇಳಬೇಕು ಫಾರ್ಮಿಂಗ್ ಕರ್ಕೊಂಡು ಹೋಗು ಅಂತ. ಆ ಫೀಲು ಆ ಕಾನ್ಸೆಪ್ಟು ನಮ್ಮ ಜನಕ್ಕೆ ಬರಬೇಕು, ಆಮೇಲೆ ಆ ಮೈಂಡ್ ಸೆಟ್ಟು ಬರಬೇಕು. ರೈತರು ಅನ್ನೋದು ಏನು, ಇವತ್ತು ನಮ್ಮ ಆಲ್ಬಮಲ್ಲಿ ಎಲ್ಲರೂ ಆ್ಯಕ್ಟ್ ಮಾಡಿದರೆ, ಎಲ್ಲರೂ ಫೀಚರಿಂಗ್ ಮಾಡಿಸ್ತೀವಿ, ಹಲವಾರು ಜನ ನಮಗೆ ಸಪೋರ್ಟಿವ್ ಆಗಿ ಒಂದು ಉದ್ದೇಶಕ್ಕೆ ಹೊರಟು. ಬಟ್ ರೈತ ಅಂದ ಯಾರು ಹಿಂದೆ ಒಂದು ಸ್ಟೆಪ್ ಹಿಂದೆ ಹಾಕೋದೇ ಇಲ್ಲ. ನಾವು ಏನು ಉದ್ದೇಶ ಮಾಡಿದ್ದೀವಿ, ರೈತ ಯಾವತ್ತು ಒಂದು ನಮ್ಮ ಏನು ಶಕ್ತಿ, ನಮ್ಮ ಉಸಿರು ಬೆಳಕು ಹೆಂಗಿರುತ್ತೋ ರೈತ ಆ ರೀತಿ ಗಮನ ಕೊಟ್ಕೊಂಡು ಅವ್ರನ್ನ ಯಾವತ್ತು ಗೌರವಿಸೋಣ ಅಂತ ಹೇಳ್ತಾ. ಆ್ಯಂಡ್ ಇದರಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ನನ್ನ ಜೊತೆ ಸೋನುಗೌಡ ಕೂಡ ಆ್ಯಕ್ಟ್ ಮಾಡಿದರೆ, ಅವ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ. ಅದೇ ರೀತಿ ಆಲ್ ಓಕೆ ಆ್ಯಂಡ್ ನಮ್ಮ ಡಿ ಒ ಪಿ ಆಕಾಶ್ ಅವರು ಅದ್ಭುತವಾಗಿ ತೋರಿಸಿದ್ದಾರೆ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸು ನಮ್ಮ ಜೊತೆ ಯಾರ್ಯಾರು ವರ್ಕ್ ಮಾಡಿದರು ಹಗಲು ರಾತ್ರಿ. ಏನು ಅಂದರೆ ನಾವು ಏನಕ್ಕೆ ಮಾಡ್ತಾ ಇದ್ದೀವಣ, ಪ್ರತಿಯೊಬ್ಬನೂ ಪ್ರೊಡ್ಯೂಸರೇ. ಏನಕ್ಕೆ ಅಂದರೆ ಒಂದು ನಿಮಿಷ ಒಂದು ಉಸಿರು ಬಿಟ್ಟರೆ ಅವ್ನು ಪ್ರೊಡ್ಯೂಸರೇ. ಇವತ್ತು ನಮ್ಮ ಪಿ ಆರ್ ವೆಂಕಟೇಶ್ ಅವರು ಪ್ರೊಡ್ಯೂಸರೇ ಇದಕ್ಕೆ. ಸೊ ಯಾರ್ಯಾರು ಕೆಲಸ ಮಾಡಿರ್ತಾರೆ, ನೀವು ಇಲ್ಲಿ ಬಂದಿರೋರು ಎಲ್ಲರೂ ಪ್ರೊಡ್ಯೂಸರ್ಸ್. ಯಾಕೆಂದರೆ ರೈತ ಅನ್ನೋದು ರೈತನೇ ಪ್ರೊಡ್ಯೂಸರ್. ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಾವೆಲ್ಲ ಯಾವಾಗಲೂ ರೈತರಿಗೋಸ್ಕರ ಗೌರವಗಳನ್ನ ಬೆಳೆಸೋಣ. ರೈತರ ಯಾವತ್ತು ನಮ್ಮ ದೇಶದಲ್ಲಿ ಭಾರತದಲ್ಲಿ ಪ್ರೀತಿಗೆ ಫಸ್ಟ್ ಪಾತ್ರ ಆಗ್ತೀವಿ ಅಂತೀವಿ, ಆ ಪಾತ್ರ ಅನ್ನೋದನ್ನು ರೈತಯಿಂದನೇ ಶುರು ಮಾಡೋಣ. ಅಲ್ಲಿಂದ ಎಲ್ಲ ಒಬ್ಬ ಮನುಷ್ಯರಾಗಿ ನಾನು ಅಂತ ಇರೋದು ಬೇಡ, ನಾವು ಅಂತ ಇರೋಣ, ಎಲ್ಲರೂ ಒಳ್ಳೇದು ಮಾಡೋಣ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಇವಾಗ ನಾವು ಫಸ್ಟ್ ಆಲ್ಬಮ್ ಮಾಡಿದ್ವಿ ಕನ್ನಡದ ಮೇಲೆ, K01 ಅಂತ ಆಲ್ಬಮ್ ಮಾಡಿದ್ವಿ ವಿದೇಶದಲ್ಲಿ. ನಾನು ಶುದ್ಧ ಕನ್ನಡಿಗ ಅಂದ್ರೆ ಅದರಲ್ಲೂ ಹೇಳಿದ್ವಿ, ನಾ ಕರ್ನಾಟಕದಲ್ಲಿ ಕಂಬಡ ಗೋಡ ಎನ್ನಡ ಎಕ್ಕಡ ಇದೆಲ್ಲ ಅದಕ್ಕಿಂತ ಮುಂಚೆ ಬಂದಿದ್ದು ನಮ್ಮ ಕನ್ನಡ ಅಂತ. ಸೊ ಕನ್ನಡ ಆಯ್ತು. ಇವಾಗ ಆ ಭಾಷೆ ನಮ್ಮ ಭಾಷೆ, ಆಮೇಲೆ ನಾವು ಬದುಕಿರೋದು ಯಾರಿಂದ, ರೈತರಿಂದ. ಅವ್ರ ಮೇಲೆ ಗೌರವ ನಾವು ಇದು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಸಿನಿಮಾ ಕೂಡ ಮಾಡ್ತೀವಿ. ಆಲ್ ಓಕೆ ಸ್ನೇಹಿತರೆ ಹಾಗೂ ಸಂಜಯ್ ಗೌಡ್ರೆ, ನವರಸ ಅವರೇ, ಆಗಲೂ ಈ ವೇದಿಕೆ ಲಾಸಿಂದ ಆಗಿರತಕ್ಕಂಥ ಎಲ್ಲ ಹಿರಿಯ ಗಣ್ಯರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ರೈತ ಅಭಿಮಾನಿಗಳೇ, ಈ ಒಂದು ರೈತ ಕಲಿಯುಗದ ಕಾಮಧೇನು ಅಂತ ಹೇಳಿ ಒಳ್ಳೆ ಟೈಟಲ್ನ ಕೊಟ್ಟು ಇವತ್ತು ನಾವು ತಿನ್ನುವಂಥ ಪ್ರತಿಯೊಂದು ಆಹಾರದಲ್ಲಿ ಕೂಡ ರೈತರ ಅವಶ್ಯಕತೆ
ಎಷ್ಟು ಮಾತ್ರ ಇದೆ ಅನ್ನೋದನ್ನ ಬಹಳ ಸುಂದರವಾಗಿ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಈ ತಂಡಕ್ಕೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕೆಂದ್ರೆ ನಾವು ಬರೀ ಭಾಷೆಯಲ್ಲಿ ಹೇಳ್ತೀವಿ ಜೈ ಕಿಸಾನ್ ಜೈ ಜವಾನ್ ಅಂತ, ಬರೀ ಹೆಸರಿಗೆ ಮಾತ್ರ ಕಿಸಾನ್ ಆಗಬಾರ್ದು. ಇವತ್ತು ನಮ್ಮ ನಿಜ ಜೀವನದಲ್ಲಿ ನಮ್ಮ ದೇಶಕ್ಕೆ ಅತ್ಯಂತ ಬೆನ್ನೆಲುಬಾಗಿರತಕ್ಕಂಥದ್ದು ರೈತ ಹಾಗೂ ಸೈನಿಕ. ಇವರಿಬ್ಬರೂ ಕೂಡ, ಸೈನಿಕರು ನಮ್ಮನ್ನು ರಕ್ಷಣೆ ಮಾಡೋರು, ರೈತರು ನಮ್ಮನ್ನು ಎಲ್ಲ ರೀತಿಯಲ್ಲಿ ನಾವು ಊಟ ಮಾಡಿ ಬದುಕಬೇಕಂದ್ರೆ ಸಹಕಾರಿ ಇರತಕ್ಕಂಥವ್ರು. ಆದರೆ ಇವತ್ತು ರೈತ ಸ್ವಾಭಿಮಾನಿ, ರೈತ ತನ್ನ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ತನ್ನ ಜೀವನವನ್ನು ಮಾಡಿಕೊಳ್ಳಿಕ್ಕೆ ಹಲವಾರು ರೀತಿಯಲ್ಲಿ ಕಷ್ಟಪಡ್ತಾನೆ. ಸಾಲ ಸೂಲ ಮಾಡಿ ಏನಾದರೂ ಮಾಡಿ ನಾನಿವತ್ತು ಬದ್ದೆ ಹಾಕಬೇಕು, ಕಬ್ಬು ಬೆಳಿಬೇಕು, ರಾಗಿ ಬೆಳಿಬೇಕು, ಈ ಥರ ಹಲವಾರು ಬೆಳೆಗಳನ್ನು ಬೆಳೆದು ಈ ಒಂದು ದೇಶಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಇರತಕ್ಕಂಥದ್ದನ್ನು ನಾವು ನೆನೆಸ್ಕೊಳ್ಳೇಬೇಕು. ಹೌದು, ಇವತ್ತು ಇಂಥ ಒಂದು ಸಣ್ಣ ಒಂದು ಸಾಂಗಿಂದ ಮಾತ್ರ ಅಷ್ಟೇ ಅಲ್ಲ, ಯೂಟ್ಯೂಬಲ್ಲಿ ಬರೋದಂದ್ರೆ ಅಷ್ಟೇ ಅಲ್ಲ, ರೈತ ನಿಜವಾಗ್ಲೂ ಯಾವ ಥರ ಅವನ ಜೀವನವನ್ನು ತೊಡಗಿಸ್ಕೋತಾನೆ, ಯಾವ ಥರ ಕಷ್ಟಗಳನ್ನ ಅನುಭವಿಸ್ತಾನೆ ಅನ್ನೋದ್ರ ಬಗ್ಗೆ ನಮ್ಮ ಪತ್ರಿಕೆ ಮಿತ್ರರು ಹೇಳಿದ ನಿಜ. ಆ ರೀತಿಯಲ್ಲಿ ಇವತ್ತು ಸರ್ಕಾರಗಳು ಕೂಡ ಹಲವಾರು ರೀತಿಯಲ್ಲಿ ಸಹಕಾರ ಕೊಡಲಿಕ್ಕೆ ಪ್ರಯತ್ನಗಳನ್ನ ಪಡ್ತಾ ಇದೆ. ನಾವು ಕೂಡ ನಮ್ಮ ಸರ್ಕಾರದಲ್ಲಿ ರೈತರ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು 25,000 ಕೋಟಿ ಸಾಲವನ್ನ ಮನ್ನಾ ಮಾಡಿರತಕ್ಕಂಥ ಈ ರಾಷ್ಟ್ರದಲ್ಲಿ ಯಾವುದೋ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಸ್ವಾಮಿ ಅವರು ಅಂತ ಹೇಳಲೇಬೇಕಾಗುತ್ತೆ. ಸನ್ಮಾನ್ಯ ದೇವೇಗೌಡರಿಗಿಂತ ರೈತರ ಬಗ್ಗೆ ಕಳಕಳಿ ಇರುವವರು ಈ ರಾಷ್ಟ್ರದಲ್ಲಿ ಯಾರಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಹುಶಃ ಅದರಿಂದ ಇವತ್ತು ರೈತರು ಸಾಲ ಮನ್ನಾ ಮಾಡಿದ್ರೆ ಅಷ್ಟೇ ಸಾಲದು, ರೈತ ಸಾಲನೇ ಮಾಡದೆ ತನ್ನ ಸ್ವಾವಲಂಬಿ ಜೀವನವನ್ನ ಯಾವ ತರ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ಒಂದು ಒಳ್ಳೆ ಚಿತ್ರ ಮಾಡಿದ್ರೆ ಅದಕ್ಕೊಂದು ನಿಜವಾಗ್ಲೂ ಸೂಕ್ತ ಇರುತ್ತೆ. ಆ ಕಡೆ ಗಮನ ಹರಿಸಿದ್ರೆ ಅಲಕ್ ಅವರು ಮತ್ತೆ ಸಂಜಯ್ ಅವರು ಆಸಕ್ತಿ ಇದೆ ಸಮಾಜದ ಮೇಲೆ, ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ಬಂದಿದ್ದಾರೆ. ಪಾಪ ಅವರು ಕಾಂಗ್ರೆಸ್ ಅಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಕ್ ಆಗಿಲ್ಲ, ಅದು ನೋವು ನನಗೂ ಇದೆ. ಬಹುಶಃ ಅವರು ಈ ತರ ಸಮಾಜಮುಖಿ ಕೆಲಸಗಳು ಮಾಡ್ಕೊಂಡ್ ಬರ್ತಾ ಇದ್ದಾರೆ, ಇನ್ನಷ್ಟು ರಾಜಕೀಯವಾಗಿ ಕೂಡ ಅವ್ರು ಬೆಳೀಲಿ, ಒಳ್ಳೆ ರೀತಿಯಲ್ಲಿ ಜನಗಳಿಗೆ ಸ್ಪಂದಿಸಲಿ ಅಂತ ಹೇಳ್ತಾ ಯಾವತ್ತೂ ನಾವು ಕನ್ನಡಿಗರು ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನ ನಾವೆಲ್ಲ ಕೂಡ ಸೇರಿ ಮಾಡೋಣ ಅಂತೇಳಿ ಸಮಾಜಮುಖಿ ಸದಾ ಸುಖಿ ಅಂತ ಹೇಳ್ತಾ ಈ ತಂಡಕ್ಕೆ ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ರಿಗೂ ನಮಸ್ಕಾರ. ರೈತ ದೇಶದ ಬೆನ್ನೆಲುಬು ಅಂತಾರೆ ರೈತರನ್ನ, ಆದರೆ ಪ್ರೌಢಾಗಿ ಹೇಳ್ಕೋಬೋದು ನಾನು ಒಬ್ಬ ರೈತನೆ. ಯಾಕಂದರೆ ನಮ್ಮದು ಇವತ್ತು ಊರಲ್ಲಿ ಜಮೀನುಗಳಾಗ್ಬೋದು, ಇವತ್ತು ಬೆಳೆ ಬೆಳೀತಾ ಇದ್ದೀವಿ, ಇವತ್ತು ಸಾಕಷ್ಟು ಅಗ್ರಿಕಲ್ಚರ್ಸ್ ಎಲ್ಲ ವಿಷಯಗಳಲ್ಲೂ ತೊಡಗಿಸ್ಕೊಂಡಿದ್ದೀನಿ. ಅದೇ ಥರ ನಮ್ಮ ಸಂಜಯ್ ಗೌಡರು ಬೇರೆ ಯಾವುದಾದ್ರು ವಿಷಯ ಇಟ್ಕೊಂಡು ಸಾಂಗ್ ಮಾಡ್ಬೋದಾಯಿತು, ಬಟ್ ಅವರು ಒಂದು ರೈತರ ಮೇಲಿರುವಂಥ ಕಾಳಜಿ ಇಟ್ಕೊಂಡು ಒಂದು ರೈತರಿಗೋಸ್ಕರ ಏನಾದರೂ ಒಂದು ಡೆಡಿಕೇಟ್ ಮಾಡಬೇಕು ಅಂತೇಳಿ ರೈತ ಅನ್ನೋ ಸಾಂಗ್ ಇಟ್ಕೊಂಡು ನಮ್ಮ ಹಾಲೋಕೆ ಬ್ರದರು ಮತ್ತು ಸಂಜಯ್ ಗೌಡರು ಈ ಥರ ಒಂದು ಸಾಂಗ್ ಮಾಡಿಬಿಡೋದ್ರಿಂದ ಎಷ್ಟೋ ಸೋಷಿಯಲ್ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ನಮ್ಮ ಮಾಧ್ಯಮ ಮಿತ್ರರು ಹೇಳ್ದಂಗೆ ಮತ್ತು ನಮ್ಮ ಶ್ರವಣ ಸರ್ ಹೇಳ್ದಂಗೆ ಈ ಥರ ವಿಷಯಗಳನ್ನು ನಾವು ಬರೀ ಒಂದು ಇದಾಗಿ ನೋಡ್ತಿರ್ತೀವಿ. ಯಾಕಂದರೆ ಸಿನಿಮಾ ತೆಗೆದ್ರೆ ಸಿನಿಮಾ ವಿಷಯದಲ್ಲಿ ನಾವು ಹೇಳಬೇಕು ಅಂದರೆ ಒಂದು ಅವಾರ್ಡ್ ಬೇಸ್ಡ್ ಮೂವಿ ಈ ಥರ ಸಿನಿಮಾಗಳಲ್ಲಿ ನಾವು ತೋರಿಸ್ಬೋದು. ಯಾಕಂದರೆ ಕಮರ್ಷಿಯಲ್ಸ್ ಮೂವಿ ತೋರಿಸೋವಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ರೈತರ ಬಗ್ಗೆ ತೋರಿಸ್ಬೇಕಾದ್ರೆ ಜಸ್ಟು ಎಲ್ಲರೂ ಹೇಳ್ತಾರೆ ಅಷ್ಟೇ, ಎಲ್ಲ ಬಂದು ನಿಂತು ಸಪೋರ್ಟ್ ಮಾಡೋದು ತುಂಬ ಕಮ್ಮಿ ಜನ, ಬರೀ ಹೇಳೋಕ್ಕೆ ಭಾಷೆ ಅಲ್ಲಲ್ಲ. ಈಗ ಹಂಗಾಗಿದೆ, ಹಿಂಗೆ ಆಗ್ಬಿಟ್ಟಿದೆ, ಎಲ್ಲರೂ ಬಂದು ನಿಂತು ನಿಜವಾಗ್ಲೂ ಒಂದು ರೈತರ ಬಗ್ಗೆ ಇರೋಂಥ ಸಮಸ್ಯೆಗಳ ಬಗ್ಗೆ ಇರೋಂಥದ್ರಲ್ಲಾಗ್ಬೋದು, ಪ್ರತಿಯೊಂದು ವಿಷಯಗಳಲ್ಲಿ ಪ್ರತಿಯೊಬ್ಬರು ಮುಂದೆ ನಿಂತು ಮಾಡಿದ್ರು. ನಿಜವಾಗ್ಲೂ ಎಷ್ಟೋ ಇವತ್ತು ರೈತರು ಸೂಸೈಡ್ ಮಾಡ್ಕೊಳ್ಳೋದಾಗಿರ್ಬೋದು, ಆತ್ಮಹತ್ಯೆಗಳು ಮಾಡ್ಕೊತಿದ್ದಾರೆ, ಸಾಕಷ್ಟು ಸಮಸ್ಯೆಗಳಲ್ಲಿದ್ದಾರೆ. ಬಟ್ ಅದೆಲ್ಲ ಆಚೆ ಬರ್ಬೇಕಾದ್ರೆ ಎಲ್ಲ ಸರ್ಕಾರಗಳಾಗಿರ್ಬೋದು ಮತ್ತು ಎಲ್ಲರೂ ಕೈ ಜೋಡಿಸಿದಾಗ ಖಂಡಿತವಾಗ್ಲೂ ಒಂದಿಷ್ಟೋ ರೈತರಿಗೆ ಸಪೋರ್ಟ್ ಮಾಡ್ಬೋದು. ಅದೇ ರೀತಿಯಲ್ಲಿ ಅದನ್ನು ತೋರಿಸೋಂಥ ಪ್ರಯತ್ನ ನಮ್ಮ ಅಲೋಕಿ ಅವರು ಮತ್ತು ಸಂಜಯ್ ಗೌಡ್ ಮಾಡಿದ್ರೆ ಆಲ್ ದಿ ಬೆಸ್ಟ್, ಇಬ್ಬರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಹಾಗೆ ಇಲ್ಲಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಮತ್ತು ನಮ್ಮ ಶರವಣನ್ ಸರ್ ಬಗ್ಗೆ ಒಂದು ಎರಡು ವಿಷಯ ಏನು ಅಂದರೆ, ನಮ್ಮ ಎಷ್ಟೋ ಈವೆಂಟ್ಗಳಿಗೆ
ಸಾಕಷ್ಟು ಇದಕ್ಕೆ ಬೆನ್ನು ತಟ್ಟಿ ಮುಂದೆ ಪ್ರೋತ್ಸಾಹ ಕೊಡೋರು. ಪ್ರತಿಯೊಂದು ಯಾವುದೇ ಒಂದು ಒಳ್ಳೆಯ ಒಂದು ಕೆಲಸ ಇತ್ತು ಅಂದರೆ ನಾವಿದ್ದೀವಿ ಅಂತ ಬೆನ್ನು ತಟ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ ನಿಮಗೆ. ಯಾಕಂದರೆ ಇಡೀ ಇಂಡಸ್ಟ್ರಿಗೆ ನೀವು ಒಂಥರ ಏನಂತಾರೆ ಬೆನ್ನು ತಟ್ಟಿ ಮುಂದೆ ನಡೆಸೋಕ್ಕೆ ಎಲ್ಲ ಒಂದೊಂದು ಚಿಕ್ಕ ಸಹಾಯ ನಿಂತಿದ್ದೀರಾ. ಥ್ಯಾಂಕ್ ಯು. ಅದೇ ಥರ ರೈತರಿಗೂ ಇದು ಮಾಡಿದ್ದೀರಾ ಮತ್ತು ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸಂಜಯ್ ಗೌಡ್ರು ಮತ್ತು ಆಲ್ ಓಕೆ ತಂಡದವರು ಈ ರೈತ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡಿರೋ ಈ ಆಲ್ಬಮ್ ಸಾಂಗು ಸಾಕಷ್ಟು ಇದು. ಈ ಸಾಂಗು ಖಂಡಿತವಾಗ್ಲೂ ಎಲ್ಲರೂ ಕೇಳೇ ಕೇಳ್ತಾರೆ. ಎಲ್ಲರೂ ಇದನ್ನು ಎಂದು ಯಾವಾಗಲೇ ಹೇಳ್ತಾರೆ, ಪ್ರಾರ್ಥನೆ ಥರ ಈ ರೈತ ಸಾಂಗ್ನ ಕೇಳ್ತಾರೆ. ಇದೇ ಸಾಂಗ್ನ ನೋಡಬೇಕಾದ್ರೆ ಇದನ್ನು ಕೇಳಿಸ್ಕೊಡ್ಬೇಕಾದ್ರೆ ಒಂದು ವಿಷಯ ಬಂತು, ರೈತನಿಗೆ ಪ್ರಮೋಷನ್ ಇಲ್ಲ ಅಥವಾ ಇನ್ಕ್ರಿಮೆಂಟ್ ಇಲ್ಲ ಅಂತ. ಅದೇ ಥರ ಅವರಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಆರೋಗ್ಯದಲ್ಲಿ ವಿಮೆ ಕೂಡ ಇಷ್ಟೊಂದು ಜನಕ್ಕೆ ಇರೋದಿಲ್ಲ. ಈಗ ಆಲೋಕೆ ತಂಡ ಮತ್ತು ಸಂಜಯ್ ಗೌಡ್ರು ಒಂದು ಕೋರಿಕೆ ಮಾಡಿದ್ರು ತಮ್ಮ ಆಸ್ಪತ್ರೆಯಲ್ಲಿ, ಸ್ವರಂ ಸಮೂಹ ಆಸ್ಪತ್ರೆ ಕಲಬುರಗಿ ಮತ್ತು ಬೆಂಗಳೂರು ಜಯನಗರದಲ್ಲಿ, ತಾವು ರೈತರು ಏನಾದರೂ ಅವ್ರಿಗೆ ಇನ್ಸೂರೆನ್ಸ್ ಇದ್ದೇ ಇರೋರು ಅಂಥವ್ರಿಗೆ ನಾವು 50% ಅಷ್ಟು ರಿಯಾಯಿತಿ ದರದಲ್ಲಿ ಅವ್ರಿಗೆ ಬೇಕಾದಂಥ ಶಸ್ತ್ರಚಿಕಿತ್ಸೆ ಆಯಿತು ಅಥವಾ ಇನ್ಯಾವುದೇ ಥರ ಚಿಕಿತ್ಸೆನೇ ನಾವು ಮಾಡಲು ಕೋರಿದರೂ ನಾವು ಅದನ್ನು ಒಪ್ಕೊಂಡಿದ್ದೀವಿ. ನಾವು ಅದನ್ನು ಮಾಡ್ತೀವಿ ರೈತರಿಗೆ ಈ ವೇದಿಕೆ ಮತ್ತು ಈ ರೈತರ ಈ ಆಲ್ಬಮ್ ಸಾಂಗಿಗೆ ನಾವು ಅಸೋಸಿಯೇಟ್ ಆಗೋಕ್ಕೆ ಸಂಜಯ್ ಗೌಡ್ರು ಮತ್ತು ಆಲೋಕೆ ತಂಡ ಒಂದು ಏನು ಅವಕಾಶ ಮಾಡಿದೆ ಅದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ಬಂದಿರುವಂಥ ಶ್ರೀಯುತ ಸರ್ವಣ ಸರ್ ಮತ್ತು ಎಲ್ಲ ಟೀಮು, ಸಂಜಯ್ ಗೌಡ್ರು, ಅಲೋಕ್ ಅವರು ಎಲ್ಲರ ಪ್ರಯತ್ನದಿಂದ ಒಂದು ರೈತರಿಗೆ ಟ್ರಿಬ್ಯೂಟ್ ಮಾಡುವಂಥ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದಾರೆ. ಎಷ್ಟೋ ಆಲ್ಬಮ್ ಸಾಂಗ್ ನಾವು ನೋಡಿರ್ತೀವಿ, ಆದರೆ ರೈತರ ಬಗ್ಗೆ ಆಲ್ಬಮ್ ಸಾಂಗ್ ಮಾಡಿರೋದು ನಾವು ನೋಡಿ ಭಾಳ ಖುಷಿ ಆಯಿತು. ಅವರ ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್.